ಮತ್ತೋರ್ವ ಬಿಜೆಪಿ ಸಂಸದರಿಂದ ಲಾಕ್ಡೌನ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಬೆಂಗಳೂರು ಸೇರಿದಂತೆ ಮಹಾನಗರಗಳಲ್ಲೂ ಕೂಡ ಲಾಕ್ಡೌನ್ ಮಾಡಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸೇರಿದಂತೆ ಇತರೆ ಮಹಾನಗರಗಳಲ್ಲೂ ಕೂಡ ಲಾಕ್ಡೌನ್ ನ ಅಗತ್ಯತೆ ಇದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಎ ನಾರಾಯಣಸ್ವಾಮಿ ಹೇಳಿದ್ದಾರೆ, ಕೇವಲ ಬೆಂಗಳೂರು ಮಾತ್ರ ಅಲ್ಲ ಇತರೆ ಮಹಾನಗರಗಳಲ್ಲೂ ಕೂಡ ಲಾಕ್ಡೌನ್ ಹೇರಬೇಕು. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಐಸಿಯು ಬೆಡ್ ನ ಕೊರತೆ ಇದೆ, ವೆಂಟಿಲೇಟರ್ ಆಕ್ಸಿಜನ್ ಬಹಳ ಸಮಸ್ಯೆ ಆಗ್ತಾ ಇದೆ. ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಲಾಕ್ಡೌನ್ ಮಾಡಿ, ಬೆಂಗಳೂರು ಸೇರಿ ಮಹಾನಗರಗಳಲ್ಲಿ ಲಾಕ್ಡೌನ್ ಮಾಡಿ. ಬಿಜೆಪಿ ಸಂಸದರು ಹೇಳ್ತಾ ಇರೋ ಮಾತು. ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಎ ನಾರಾಯಣಸ್ವಾಮಿ ಅವರಿಂದ ಕೇಳಿಬಂದಂತಹ ಒತ್ತಡ ಎರಡನೇ ಅಲೆ ರಾಜ್ಯದಲ್ಲಿ ಭಾಳ ಗಂಭೀರತೆಯನ್ನು ಕಾಣ್ತಾ ಇದ್ದೇವೆ ಇಂಥ ಸಮಯದಲ್ಲಿ. ಆದರೆ ಇವತ್ತಿನ ಕೋವಿಡ್ನ ದಾಳಿ, ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ವಲಯ ಇಡೀ ಕನ್ನಡ ಜನತೆಗೆ ಜೀವನಕ್ಕಿಂತ ಜೀವ ಮುಖ್ಯ, ಜೀವನನೇ ಮುಖ್ಯ ಅಲ್ಲ ಜೀವ ಮುಖ್ಯ ಆಗಿದೆ. ಕರ್ನಾಟಕದಲ್ಲಿ ಅಥವಾ ಬೆಂಗಳೂರು ಹೊರವಲಯದ ಬೆಂಗಳೂರು ಮತ್ತು ಬೆಂಗಳೂರು ವಲಯ ಇವತ್ತು ಆಕ್ಸಿಜನ್ ಸಮಸ್ಯೆ ಇರ್ಬೋದು, ನಮ್ಮ ರೆಮಿಡಿಸ್ ಸಮಸ್ಯೆ ಇರ್ಬೋದು, ಬೆಡ್ ಸಮಸ್ಯೆ ಇರ್ಬೋದು, ಖಂಡಿತವಾಗ್ಲೂ ಇದು ಇದೆ. ಅದಕ್ಕೆ ಕಾರಣ ಕೇವಲ ಸರ್ಕಾರನೇ ಅಲ್ಲ, ಇದ್ರ ಬಗ್ಗೆ ಒಟ್ಟಾರೆ ನೋಡಿದಾಗ ಬೆಂಗಳೂರು ಮಹಾನಗರಗಳಲ್ಲಿ ಲಾಕ್ಡೌನ್ ಅವಶ್ಯಕತೆ ಅಂತ ನನಗನ್ನಿಸ್ತದೆ ಬೆಂಗಳೂರಂಥ ನಗರಗಳಿಗೆ. ಯಾಕಂದರೆ ಈ ದಿನ ನಾನು ಬೆಂಗಳೂರಲ್ಲಿದ್ದು ಭಾಳ ಸಮಸ್ಯೆಗಳನ್ನ ನೋಡ್ತಾ ಇದ್ದೀನಿ. ದಿನನಿತ್ಯ ಒಂದಲ್ಲ 10 ಫೋನ್ಗಳು ನಾನು ಬರ್ತಾ ಇದ್ದಾರೆ, ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ರೆಮಿಡೀಸ್ ಇಲ್ಲ. ಈ ಸಮಸ್ಯೆಗಳನ್ನು ನೋಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಸಮಸ್ಯೆಗಳು ಯಾರೇ ಮಾಡಿರ್ಬೋದು, ಆದರೆ ಜನತೆಗೆ ಅವಶ್ಯಕತೆಯನ್ನು ಸೌಲಭ್ಯಗಳನ್ನು ಕೊಡೋದು ಅಥವಾ ಟ್ರೀಟ್ಮೆಂಟನ್ನು ಕೊಡೋದು ಸೌಲಭ್ಯ ಕೊಡೋದು ನಮ್ಮ ಸರ್ಕಾರದ ಜವಾಬ್ದಾರಿ, ಚುನಾಯಿತ ಸದಸ್ಯ ಜವಾಬ್ದಾರಿ, ಮುಖ್ಯಮಂತ್ರಿಗಳು ಇವತ್ತು ಒಂದು ಕಠಿಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.